ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡೈಲಿ ಟೆಕ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ನಾಗ್ಬಂಡ್ ಮಾತಾಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋನ ಪ್ರತಿಯೊಬ್ಬರಿಗೂ ನೀವು ಶೇರ್ ಮಾಡಲೇಬೇಕು. ಏನಕ್ಕೆ ಅಂತ ಅಂದರೆ, ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ರೆ ಕೆಲವೊಬ್ಬರಿಗೆ ಒಂದು ಧೈರ್ಯ ಬರುತ್ತೆ, ಒಂದು ಕೆಲವೊಬ್ಬರು ಡಿಪ್ರೆಷನ್ಗೆ ಹೊರಟೋಗ್ಬಿಟ್ಟಿರ್ತಾರೆ ಎಕ್ಸಾಮ್ ಆಗ್ಬೋದು ಅಂತ. ಸೊ ಎಲ್ಲರಿಗೂ ಈ ವಿಡಿಯೋನ ಲಿಂಕ್ನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಇನ್ನೆಯಿಂದ ಏನೇನೆಲ್ಲ ಅಪ್ಡೇಟ್ಸ್ ಆಯಿತು ಎಕ್ಸಾಮ್ ಕ್ಯಾನ್ಸಲೇಷನ್ ಬಗ್ಗೆ ಅಂತ ನೋಡೋದಾದ್ರೆ, ಮೊದಲಿಗೆ NDTV ಲೈವ್ನಲ್ಲಿ ಮಾತಾಡಿದ್ದಾರೆ ಕೇಂದ್ರ ಶಿಕ್ಷಣ ಸಚಿವರು ಡಾಕ್ಟರ್ ರಮೇಶ್ ಸರ್. ಅವರು ಮಾತಾಡಿದ್ದಾರೆ, ಖುದ್ದಾಗಿ ಹೇಳಿದ್ದಾರೆ. ಏನಪ್ಪ ಅಂದ್ರೆ, June 1st ಎಲ್ಲೂ ಕಾಲೇಜ್ ಸ್ಟಾರ್ಟ್ ಆಗಲ್ಲ, ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆ್ಯಂಡ್ ಫೈನಲ್ ಇಯರ್ ಅವರಿಗೆ ಮಾತ್ರ, ಎಲ್ಲ ಡಿಗ್ರಿ ಆಗ್ಬೋದು, ಡಿಪ್ಲೊಮೋ ಇಲ್ಲ ಇಂಜಿನಿಯರಿಂಗ್ ಆಗ್ಬೋದು, ಫೈನಲ್ ಇಯರ್ ಅವರಿಗೆ ಎಕ್ಸಾಮ್ ಮಾಡೋದು ಕನ್ಫರ್ಮ್. ಎಕ್ಸಾಮ್ ಫೈನಲ್ ಇಯರ್ ಅವ್ರಿಗೆ ಮಾಡ್ತಾರಂತೆ. ಮಿಕ್ಕಿದವ್ರಿಗೆಲ್ಲ ಪ್ರಮೋಟ್ ಮಾಡೋ ಬಗ್ಗೆ ನಾವು ಚರ್ಚೆ ನಿರ್ಧಾರ ತಗೊಂಡಿದ್ದೀವಿ, ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅವರೇ ಖುದ್ದಾಗಿ ಮಾತಾಡಿರತಕ್ಕಂಥ ವಿಡಿಯೋದು ಟ್ವಿಟರ್ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅಲ್ಲೋಗಿ ನೋಡಿ ಅಂತ ಹೇಳ್ತಾ. ಇನ್ನು NSUI ಕರ್ನಾಟಕ ಟೀಮ್ ಅವರು CV ರಾಮನ್ ನಗರ್ ಬೆಂಗಳೂರಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದ್ದಾರೆ, ಎಕ್ಸಾಮ್ ಕ್ಯಾನ್ಸಲೇಷನ್ ಮಾಡಿ, ಪ್ರಮೋಟ್ ಮಾಡಿ, ಆ್ಯಂಡ್ ಫೀಸ್ ಯಾರ್ಯಾರು ಕಟ್ಟಿಸ್ಕೊಂಡಿದ್ದೀರಾ ಅವರು ರಿವರ್ಸ್ ಮಾಡಿ ಅಂತ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಕಡೆಯೂ ಈ ಥರ ನೀವೇ ಗುಂಪು ಗುಂಪಾಗಿ ಪ್ರೊಟೆಸ್ಟ್ ಮಾಡಬೇಕು, ಪ್ರೊಟೆಸ್ಟ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಇನ್ನು ನೋಡಿ ಸ್ವಾಮಿ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಟ್ಲೀಸ್ಟ್ ನಾನು ಹೇಳೋದು ಎಕ್ಸಾಮ್ ಫೀಸ್ ಡಬಲ್ ಆರ ಕಟ್ಟಿಸ್ಕೊಂಬಿಡಿ ಸ್ವಾಮಿ. ಬೇಕು ಅಂದರೆ ಎಕ್ಸಾಮ್ ಫೀಸು ನಿಮಗೆ ಎಕ್ಸಾಮ್ ಫೀಸಿಂದನೇ ಫಂಡ್ ಆಗುತ್ತೆ. ನಮಗೆ ಎಕ್ಸಾಮ್ ಫೀಸ್ಗೋಸ್ಕರ ನಾವು ಎಕ್ಸಾಮ್ ಮಾಡ್ತೀವಿ ಅಂದರೆ, ಬೇಕಾದ್ರೆ ಡಬ್ ಡಬಲ್ ಕಟ್ಟಿಸ್ಕೊಂಡಾರಾಯ್ತು. ಪ್ಲೀಸ್ ಪ್ರಮೋಟ್ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಂತ ಇದ್ದೀನಿ. ಓಕೆ, ಇನ್ನು ಬಿಗ್ ಬಾಸ್ ಶಶಿ ಅವರು ಮತ್ತು ಬಿಗ್ ಬಾಸ್ ಪ್ರಥಮ್ ಅವರು ಖುದ್ದಾಗಿ ಹುಡುಗರಿಗೆ ಸಪೋರ್ಟ್ ಮಾಡೋಕ್ಕೆ ನಿಂತಿದ್ದಾರೆ. ಅತಿದ್ರಲ್ಲೂ ಬಿಗ್ ಬಾಸ್ ಪ್ರಥಮ್ ಅವರು ಅಂತೂ ಇವತ್ತು ಡೈರೆಕ್ಟು ಸುಮಲತಾ ಅಂಬರೀಶ್ ಮೇಡಮ್ನ ಭೇಟಿ ಮಾಡಿ ಖುದ್ದಾಗಿ ಅವರೇನೇ ಲೆಟರ್ ಕೊಟ್ಟಿದ್ದಾರೆ ಹುಡುಗರ ಪರವಾಗಿ, ಹುಡುಗರು ಎಕ್ಸಾಮ್ ಕ್ಯಾನ್ಸಲೇಷನ್ ಮಾಡಿ ಅಂತ. ಎಕ್ಸ್ಕ್ಲೂಸಿವ್ ಆಗಿದೆ ಇದು ನ್ಯೂಸು. ಏನಂದರೆ, ಅದಕ್ಕೆ ಸುಮಲತಾ ಮೇಡಮ್ ಅವರು June 2nd DCM ಅವ್ರ ಜೊತೆ ಮೀಟಿಂಗ್ ಇದೆ, ಆ ಮೀಟಿಂಗಲ್ಲಿ ಚರ್ಚೆ ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಪೋಸ್ಟ್ ಮಾಡಿರ್ತಕ್ಕಂಥ ಒಂದು ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿಯನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಎಷ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳು ಹಾಕಿರ್ತೀನೋ ಅಲ್ಲೆಲ್ಲ ಹೋಗ್ಬಿಟ್ಟು ನೀವು ವಾಯ್ಸ್ ಓವರ್ ರೇಸ್ ಮಾಡಿ. ಆ್ಯಂಡ್ ಅಭಿಷೇಕ್ ಶೆಟ್ಟಿ ಅವರು ನಮ್ಗಣಿ ಬಿಕಂಪಾಸ್ ಅವರು ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ, ಅವರು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಎಲ್ಲ ಕಡೆಯಿಂದನೂ ಸಪೋರ್ಟ್ ಬರ್ತಾ ಇದೆ. ಓಕೆ, ಇನ್ನು ಕೆಲವು ಕಾಲೇಜ್ಗಳಲ್ಲಿ ಎಕ್ಸಾಮ್ ಫೀಸ್ ಕಟ್ಟಿ ಎಕ್ಸಾಮ್ ಫೀಸ್ ಕಟ್ಟಿ ಅಂತ ಸಾಕಷ್ಟು ಹುಡುಗರ ಮೇಲೆ ಫೋರ್ಸ್ ಆಗ್ತಾ ಇದ್ದಾರೆ. ಆ್ಯಂಡ್ ಜೂನಿಗೆ ಕಾಲೇಜ್ ಶುರು ಮಾಡ್ತೀವಿ, ನೀವು ಎಕ್ಸಾಮ್ ಫೀಸ್ ಕಟ್ಟಬೇಕು, ಎಕ್ಸಾಮ್ ನಡೆಯುತ್ತೆ. ಹೆಂಗೆ ಸ್ವಾಮಿ ಎಕ್ಸಾಮ್ ನಡೆಯುತ್ತೆ? ಎಲ್ಲ ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ ತಾನೆ, ನಿಮಗೆ ಫೀಸ್ ಬೇಕಾ? ನಾನು ಅವಾಗಲೇ ಕೂಡ ಹೇಳಿದೆ, ಇನ್ನೂ ಒಂದ್ಸತಿ ಹೇಳ್ತೀನಿ, ಡಬ್ ಡಬಲ್ ಫೀಸ್ ಕಟ್ಟಿಸ್ಕೊಂಬಿಡಿ, ಹುಡುಗರನ್ನ ಪ್ರಮೋಟ್ ಮಾಡಿ, ಹುಡುಗರನ್ನ ಪ್ರಮೋಟ್ ಮಾಡಿ, ಡಬ್ ಡಬಲ್ ಫೀಸ್ ಕಮೋಟ್ ಮಾಡಿ, ಡಬ್ ಡಬಲ್ ಫೀಸ್ ಕಟ್ಟಿಸ್ಕೊಳ್ಬೇಕಾದ್ರೆ ನಿಮಗೆ ಹಂಗೆ ಫೀಸ್, ನಿಮಗೆ ಫೀಸ್ಗೋಸ್ಕರ ನಾವು ಎಕ್ಸಾಮ್ ಮಾಡ್ತೀವಿ ಅಂದರೆ ಇನ್ನೂ ಏನು ಮಾಡೋಕ್ಕಲ್ಲ. ಸ್ವಲ್ಪ ನೋಡಿ ಸ್ವಾಮಿ, ಹುಡುಗರ ಹೆಲ್ತ್ನೂ ಅದನ್ನೇ ಧ್ರುವ ಸರ್ಜಾ ಸರ್ ಅವರು ಟ್ವಿಟ್ ಮಾಡಿದ್ದಾರೆ. ಸೊ ಇನ್ನು ಎಷ್ಟೊಂದು ಜನ, ಸಾಕಷ್ಟು ಜನ ನಿಂತಿದ್ದಾರೆ. ಈಗ ಲೀಸ್ಟ್ ಹೇಳಕ್ಕೆ ಹೋದರೆ ಒಂದು ಪೇಜ್ ತುಂಬ ಇದೆ. ಇವತ್ತು ಹೊಸದಾಗಿ ಜಾಯ್ನ್ ಆಗಿರೋರ್ನೆಲ್ಲ ಹೇಳಿದ್ದೀನಿ. ಸೊ ಇನ್ನು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಸೊ ಎಕ್ಸಾಮ್ ಕ್ಯಾನ್ಸಲ್ ಆಗೋದು 99% ಕನ್ಫರ್ಮ್ ಅಂತ ಅನ್ನಲಾಗ್ತಿದೆ. ಯಾಕೆಂದ್ರೆ ನಿನ್ನೆ ಇನ್ನು ಕೇಂದ್ರ ಶಿಕ್ಷಣ ಸಚಿವರು ಹೇಳಿದ ಮೇಲಂತೂ 99% ಪ್ರಮೋಟ್ ಮಾಡ್ತಾರೆ ಹೇಳ್ತಾ. ಓಕೆ, ನಾಳೆ ಇನ್ನೂ ಒಳ್ಳೊಳ್ಳೆ ಎಜುಕೇಷನ್ ಅಪ್ಡೇಟ್ಸ್ಗಳು ಇಟ್ಕೊಂಡು ನಾನು ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಅಂತ ಹೇಳ್ತಾ. ಓಕೆ, ಅಲ್ಲಿಗಂಟ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ ಅಂತ ಹೇಳ್ತಾ. ಬಾಯ್ ಬಾಯ್.